ಗೈಸ್, ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ, ನಿಮ್ಮೆಲ್ರಿಗೂ ಕೂಡ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ. ಖಂಡಿತವಾಗ್ಲೂ ಈ ಒಂದು ಅಪ್ಡೇಟ್ ನಿಮ್ಮೆಲ್ರಿಗೂ ಕೂಡ ಖುಷಿ ಕೊಡುತ್ತೆ. ಅದರಲ್ಲೂ ಯೂಟ್ಯೂಬ್ ಶಾರ್ಟ್ಸ್ ಮಾಡೋರ್ಗಂತ ಈ ಒಂದು ಅಪ್ಡೇಟ್ ಇಷ್ಟ ಆಗುತ್ತೆ. ಸೊ ಅದೇನು ಅಪ್ಡೇಟು ಅಂತ ಹೇಳ್ತೀನಿ. ಸೊ ದಯವಿಟ್ಟು ವೀಡಿಯೋ ನೋಡ್ತಾರಲ್ಲ ಹಂಗೆ ಲೈಕ್ ಮಾಡಿ, ವೀಡಿಯೋ ಇಷ್ಟ ಆಯಿತು ಅಂತಂದರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವಾಗ ನೀವು ಯಾವುದೇ ಒಂದು ಯೂಟ್ಯೂಬ್ ವೀಡಿಯೋನ ನಿಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಆ ಒಂದು ವೀಡಿಯೋಗೆ ನೀವು ಥಂಬ್ನೇಲ್ ಹಾಕ್ಬೋದು ಅಲ್ವಾ. ಸೊ ಈಗ ಎಕ್ಸಾಂಪಲ್, ಇವಾಗ ನನ್ನ ವೀಡಿಯೋ ಈ ಒಂದು ವೀಡಿಯೋನ ನೀವು ಓಪನ್ ಮಾಡೋದಕ್ಕಿಂತ ಮುಂಚೆ ಒಂದು ಥಂಬ್ನೇಲ್ನ ನೀವು ನೋಡ್ತೀರಾ ಅಂತಂದರೆ ಫೋಟೋ, ಅದ್ರ ಮೇಲೆ ಸೊ ಯೂಟ್ಯೂಬ್ ಅಪ್ಡೇಟ್ ಬಂದಿದೆ ಅಂತ ಫೋಟೋ ಹಾಕಿರ್ತೀನಿ. ಸೊ ಆ ಒಂದು ಥಂಬ್ನೇಲ್ನ ನೀವು ಲಾಂಗ್ ವೀಡಿಯೋಸ್ಗಳಿಗೆ ಮಾತ್ರ ನೀವು ಮಾಡ್ಬೋದಿತ್ತು. ಅಂತಂದರೆ ನೀವು ಎಬೋ 2 ಮಿನಿಟ್ಸ್ 3 ಮಿನಿಟ್ಸ್ ವೀಡಿಯೋ ಮಾಡಿದ್ದೀರಾ ಯೂಟ್ಯೂಬಲ್ಲಿ ಅಂತಂದರೆ ಆ ವೀಡಿಯೋಗಳಿಗೆ ನೀವು ಥಂಬ್ನೇಲ್ ಹಾಕೋಬೋದಿತ್ತು. ಸೊ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳಿಗೆ, ಬಟ್ ನೀವು ಯೂಟ್ಯೂಬ್ ಶಾರ್ಟ್ಸ್ಗೆ ನೀವು ಹಾಕೋದಕ್ಕೆ ಆಗ್ತಿರಲಿಲ್ಲ. ಬಟ್ ಇವಾಗ ನೀವು ಯೂಟ್ಯೂಬ್ ಶಾರ್ಟ್ಸ್ಗೆ ನೀವು ಥಂಬ್ನೇಲ್ ಹಾಕ್ಬೋದು. ಇದು ಸದ್ಯದಲ್ಲೇ ಬರುತ್ತೆ, ಆಯಿತಾ? ಸೊ ಇನ್ನೊಂದು ಸ್ವಲ್ಪ ಒಂದು ವಾರ ಅಥವಾ 2 ವಾರದೊಳಗೆ ಈ ಒಂದು ಆಪ್ಷನ್ ತೋರಿಸುತ್ತೆ ನಿಮಗೆ ಯೂಟ್ಯೂಬ್ ಥಂಬ್ನೇಲ್ ಹಾಕೋದಕ್ಕೆ. ನೀವು ಯೂಟ್ಯೂಬ್ ಥಂಬ್ನೇಲ್ನ ನೀವು ಶಾರ್ಟ್ಸ್ಗೂ ಕೂಡ ಇವಾಗ ಇನ್ನು ಮುಂದೆ ನೀವು ಹಾಕ್ಬೋದು. ಶಾರ್ಟ್ ವೀಡಿಯೋ ಅಂತಂದರೆ ಬಿಲೋ 60 ಸೆಕೆಂಡ್ ವೀಡಿಯೋ ಮಾಡ್ತೀವಲ್ಲ, ಅದನ್ನು ಶಾರ್ಟ್ ವೀಡಿಯೋ ಅಂತ ಹೇಳ್ತೀವಿ. ಸೊ ಅದಕ್ಕೆ ನೀವು ಥಂಬ್ನೇಲ್ ಹಾಕ್ಬೋದು. ಇದು ಯೂಟ್ಯೂಬಲ್ಲಿ ಬಂದಿರುವಂಥ ಹೊಸ ಅಪ್ಡೇಟು. ಸೊ ಅಪ್ಡೇಟ್ ಹೇಗೆ ಅನ್ನಿಸುವಂಥ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ. ಲವ್ ಯು ಆಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.